हेलो व्यूअर्स, रॉ मॉन्टेजस् फैमिली के स्वागत। इवत्तु नानु ई वीडियोदल्लि एल्लरिगे अपकमिंग मिस्ट्री शॉप उंटल्ल 10.2 अदर बग्गे मात्ताड्तीनि। एल्लरू कायतिदीरा अदर बग्गे। अदाद्मेले ओंदु होस ओंदु डिस्कौंट अंत इवेंट इदे, सूपर डिस्कौंट इवेंट, अदर बग्गे हेळ्तीनि। अदाद्मेले ಇನ್ಕ್ಯುಬೇಟರ್ ಕಾಸ್ಟ್ಯೂಮ್, ಯಾವ್ದು ಇನ್ಕ್ಯುಬೇಟರ್ ಕಾಸ್ಟ್ಯೂಮ್ ಇದೆ ಅದ್ರ ಬಗ್ಗೆ ಮೂರು ವಿಷಯ ಬಗ್ಗೆ ಮಾತಾಡ್ತೀನಿ. ಮತ್ತು ತುಂಬ ಜನಕ್ಕೆ ಎಂತ ಪೆಟ್ ಕ್ಲೇಮ್ ಆಗಿದೆ, ಆದರೆ ಪೆಟ್ ಸೆಕ್ಷನ್ನಲ್ಲಿ ಹೋದರೆ ಅದು ಲಾಕ್ಡ್ ಅಂತ ತೋರಿಸ್ತಾ ಇದೆ. ತುಂಬ ಜನ ಪೆಟ್ ಕ್ಲೇಮ್ ಆಗಿ ಪೆಟ್ನ ಎಕ್ಯೂಪ್ ಮಾಡಿದ್ರು ಅವ್ರಿಗೆ ಸ್ಕಿನ್ ಸಿಗ್ತಿಲ್ಲ ಫ್ರೆಂಡ್ಸ್ ಜೊತೆ ಆಡಿ. ಸೊ ಅದಕ್ಕೆಲ್ಲ ನಾನು ಸೊಲ್ಯೂಷನ್ ಹೇಳ್ತೀನಿ, ಬೆಸ್ಟ್ ಸೊಲ್ಯೂಷನ್. ಸೊ ಚೋಟು ಇಂಟ್ರೋ ಮಚ್ಚ. ಏಯ್ ವೇಟ್ ಮಾಡಿ ಚೋಟು, ಯಾವಾಗಲೂ 6 o'clock ನಾನು ಲೈವ್ ಹೋಗ್ತೀನಿ, ಈವ್ನಿಂಗ್ ಬನ್ನಿ ಜಾಯ್ನ್ ಆಗಿ. ಈಗ ಇಂಟ್ರೋ ಹಾಕ್ ಚೋಟು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನಮ್ಮ ಪ್ರೊಮೋಂಟೇಜ್ ಫ್ಯಾಮಿಲಿಗೆ ನೀವು ಜಾಯ್ನ್ ಆಗಿಲ್ಲ ಅಂದರೆ ಜಸ್ಟ್ ಆ ರೆಡ್ ಕಲರ್ ಬಟನ್ನ ರಪ್ ಅಂತ ಒಂದು ಕೊಡಿ, ಸಬ್ಸ್ಕ್ರೈಬ್ ಬಟನ್ನ, ಮತ್ತು ಬೆಲ್ ಐಕಾನ್ನ ಆಲ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಕಳಿಸಿ. ಬಿಕಾಸ್ ಅವರು ಟೆನ್ಷನಲ್ಲಿ ಇರ್ತಾರಲ್ಲ, ಅವ್ರಿಗೂ ಪೆಟ್ ಸಿಕ್ಕಿಲ್ಲ, ಮತ್ತು ಅವ್ರಿಗೂ ಒಂದು ಐಡಿಯಾ ಸಿಗಲಿ ಮಿಸ್ಟಿ ಶಾಪ್ ಬಗ್ಗೆ, ಹಾಲು ಹೋಗಿ ಬರುತ್ತಾ ಇಲ್ವಾ ಅಂತ. ನನ್ನ ಹತ್ರ ಫುಲ್ ಡೀಟೇಲ್ಸ್ ಇದೆ, ಹೇಳ್ತೀನಿ. ಸೊ ಕಮಿಂಗ್ ಟು ದ ಮೈನ್ ಥಿಂಗ್, ಪೆಟ್ಟದ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ, ಓಕೆನಾ? ಏನಿಲ್ಲ, ನೀವು ಆ್ಯಕ್ಚುಲಿ ಏನಾಗಿದೆ ಅಂದರೆ, ಪೆಟ್ಟದು 4 o'clockಗೆ ಇವತ್ತು ಇವೆಂಟ್ ಸ್ಟಾರ್ಟ್ ಆಗಿದ್ದು. ಸೊ ಎಲ್ಲರೂ ಏನು ಮಾಡಿದ್ದಾರೆ, ಸಡನ್ ಆಗಿ ಬಂದು ಓಪನ್ ಮಾಡಿದ್ದಾರೆ ಸೇಮ್ ಟೈಮ್. ಲಾಸ್ಟ್ ಟೈಮ್ ಅಪ್ಡೇಟ್ ಎಲ್ಲ ಆಯ್ತಲ್ಲ ಹಂಗೆ. ಸೊ ಸರ್ವರ್ ಕ್ರ್ಯಾಶ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಅಕೌಂಟಿಗೆ ಹಿಂಗಾಗಿದೆ. ಏನಿಲ್ಲ, ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಪ್ರೊಫೈಲಲ್ಲಿ ಕೆಳಗಡೆ ನೀವು ಡೈಲಿ ಏನೆಲ್ಲ ಈಗ ಬೂಯಾ ಸಿಕ್ಕಿದ್ರೆ ಅಲ್ಲಿ ಫುಲ್ ಬೂಯಾಸ್ ಅಂತ ಇರ್ತದೆ, ಏನಾದರೂ ಸ್ಪೆಷಲ್ ಆಗಿ ಕ್ಲೇಮ್ ಆಗಿದ್ರೆ ಅಲ್ಲಿರುತ್ತಲ್ಲ, ಅಲ್ಲಿ ನೀವು ಹೋಗಿ ನೋಡಿ ನಿಮ್ಮದು. ಅಲ್ಲಿ ನಿಮ್ಮದು ಪೆಟ್ ಮತ್ತು ಗ್ರೆನೇಡ್ದು ಸ್ಕಿನ್ನದು ಇರ್ತದೆ, ಇವತ್ತು ಸಿಕ್ಕಿದ್ರು ಮತ್ತು ಪೆಟ್ಟದು ಸ್ಕಿನ್ನದು ಇರ್ತದೆ, ಅಲ್ಲಿ ಕ್ಲೇಮ್ ಆಗಿದ್ರೆ ಪಕ್ಕ ಇವತ್ತು ನಿಮಗೆ ಒಂದು 2 to 3 hours ಆದಮೇಲೆ ಸಿಗ್ತದೆ. ಪಕ್ಕ 12 o'clock ಒಳಗಡೆ ಅಂತೂ ಸಿಗುತ್ತೆ. ನಿಮಗಂತೂ ಆತುರ ಇದ್ದರೆ ನೀವು ಒಂದು ಐಡಿಯಾ ಮಾಡಿ, ಮೇಲ್ಗಡೆ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಎಂತ ರಿಪೋರ್ಟ್ ಅಂತ ಇರುತ್ತಲ್ಲ, ನಾವು ಯೂಶ್ವಲಿ ಪಿಂಗ್ ಏನಾದರೂ ಆಚೆ ಆಚೆ ಆದರೆ ರಿಪೋರ್ಟ್ ಮಾಡ್ತೀವಿ, ಅದಕ್ಕೆ ರಿಪೋರ್ಟ್ ಕೊಡಿ. ಆ ರಿಪೋರ್ಟ್ ಕೊಟ್ಟಾದಮೇಲೆ ಫೋನ್ ಗಿನ್ ಏನು ರಿಸ್ಟಾರ್ಟ್ ಮಾಡೋದು ಬೇಡ, ಗೇಮ್ ಸ್ವಲ್ಪ ಕ್ಲೋಸ್ ಮಾಡಿ, ಸ್ವಲ್ಪ ಹೊತ್ತಾದಮೇಲೆ ಗೇಮ್ನ ಪುನಃ ಓಪನ್ ಮಾಡಿ, ಇಲ್ಲದ್ರೆ ಒಂದ್ಸತಿ ಏರೋಪ್ಲೇನ್ ಮೋಡ್ ಆನ್ ಆಫ್ ಮಾಡಿಬಿಟ್ಟು ಒಳ್ಳೆ ನೆಟ್ ಸಿಕ್ಕಿದ್ಮೇಲೆ ಗೇಮ್ನ ಓಪನ್ ಮಾಡಿ. ಅಂತೂ ನಿಮಗೆ ಪೆಟ್ ಸಿಕ್ಕಿಲ್ಲ ಅಂದರೆ ನೀವು ಯಾವ ಪೆಟ್ ಯೂಸ್ ಮಾಡ್ತಿದ್ದೀರಾ ಆ ಪೆಟ್ನ ನೀವು ರೆಸ್ಟಿಗೆ ಹಾಕ್ಬಿಟ್ಟು ಒಂದು 2-3 ಮ್ಯಾಚ್ ಆಗಿ ರ್ಯಾಂಕ್ ಮ್ಯಾಚ್, ಆಗ ನಿಮಗೆ ಪೆಟ್ ಸಿಗುತ್ತೆ ಪಕ್ಕ. ಆಮೇಲೆ ಸ್ವಲ್ಪ ಸ್ವಲ್ಪ ಆದಮೇಲೆ ಪೆಟ್ನ ಎಕ್ಯೂಪ್ ಮಾಡೋಕೆ ಹೋಗಿ ಪಕ್ಕ ಪೆಟ್ ಇರುತ್ತೆ. ಈಗ ಬಂದ್ಬಿಟ್ಟು ಪೆಟ್ ಆಲ್ರೆಡಿ ಸಿಕ್ಕಿದವ್ರು ಇರ್ತಾರಲ್ಲ, ಅವ್ರಿಗೆ ಸ್ಕಿನ್ ಹೆಂಗೆ ಏಕೆ ಸಿಕ್ಕಿಲ್ಲ ಅಂತ ಅದು ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಡುವೋ ಮ್ಯಾಚ್ ಆಡಿ, ಬೆಸ್ಟ್ ಹೇಳ್ತೀನಿ. ಯಾವುದಾದ್ರೂ ಒಂದು ಫ್ರೆಂಡ್ ಇರುತ್ತಲ್ಲ, ಗಿಲ್ಡ್ ಅಲ್ಲ, ಗಿಲ್ಡಿಗೆ ಹೋಗಿ ರಿಕ್ವೆಸ್ಟ್ ಹಾಕ್ಬಿಡಿ. ಅಲ್ಲಿ ಫ್ರೆಂಡ್ಸ್ ಇರ್ತಾರಲ್ಲ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಅಲ್ಲ, ಗೇಮ್ ಫ್ರೆಂಡ್ ಆಗಿರ್ತಾರಲ್ಲ, ಪಕ್ಕ ಗೇಮ್ ಫ್ರೆಂಡ್. ಸೊ ಅವ್ರ ಜೊತೆ ಹೋಗ್ಬಿಟ್ಟು ಒಂದು ಡುವೋನೋ ಅಥವಾ ಸ್ಕ್ವಾಡು ಯಾವುದಾದ್ರು ಒಂದು ರ್ಯಾಂಕ್ ಮ್ಯಾಚ್ ಆಡಬೇಕು, ಕ್ಲಾಸಿಕಲ್ ಆಡೋಕೆ ಹೋಗ್ಬಿಡಿ. ರ್ಯಾಂಕ್ ಮ್ಯಾಚ್ ಆಡಿ ಮಿನಿಮಮ್ 2 zone ಇರಿ. ಬಿಕಾಸ್ 2 zone ನಾನು ಏಕೆ ಇರೋಕ್ಕೆ ಹೇಳ್ತಿರೋದಂದ್ರೆ, ಗೇಮ್ ಸಾಫ್ಟ್ವೇರ್ ಅಲ್ಲ, ಅದಕ್ಕೂ ಗೊತ್ತಾಗಬೇಕು, ಒಂದು ಅದಕ್ಕೂ ಒಂದು ಸ್ವಲ್ಪ ಮಿನಿಮಮ್ ಟೈಮ್ ಕೊಡಲೇಬೇಕು ಅದಕ್ಕೆ ಅಂತ ಡಿಟೆಕ್ಟ್ ಆಗೋಕ್ಕೆ ಫ್ರೆಂಡ್ಲಿ ಫ್ರೆಂಡ್ ಜೊತೆ ಆಡ್ತಿದ್ದಾನೆ ಅಂತ. ಸೊ ಬಿಕಾಸ್ ಆಲ್ ಆಫ್ ಅ ಸಡನ್ ಎಲ್ಲರೂ ಆಡ್ತಿರ್ತಾರೆ, ಎಲ್ಲರಿಗೂ ಕ್ಲೇಮ್ ಮಾಡಬೇಕು. ಸೊ ಒಂದು ಮಿನಿಮಮ್ 2-3 zone ನೀವು ಆಡ್ತೀರಪ್ಪ ಪ್ರೋ ಪ್ಲೇಯರ್ಸ್ ಅಲ್ಲ, 2-3 zone ರ್ಯಾಂಕ್ ಮ್ಯಾಚ್ ಆಡಿ ಪಕ್ಕ ಪೆಟ್ ಸ್ಕಿನ್ ಸಿಗುತ್ತೆ. ನಾವು ಕಮ್ಮಿಂಗ್ ಟು ಡೈರೆಕ್ಟ್ ಪಾಯಿಂಟ್, ನೆಕ್ಸ್ಟ್ ಇನ್ಕ್ಯುಬೇಟರ್ದು ಫಸ್ಟ್ ತೋರಿಸ್ತೀನಿ, ಮಿಸ್ಟ್ರಿ ಶಾಪ್ನ ಲಾಸ್ಟಿಗೆ ಹಾಕ್ತೀನಿ, ನೀವೆಲ್ಲ ನೋಡಬೇಕು ಫುಲ್ ವೀಡಿಯೋ. ಇದು ಬಂದು ನಮ್ಮ ಅಪ್ಕಮಿಂಗ್ ಇನ್ಕ್ಯುಬೇಟರ್. ಏ ಮಸ್ತ್ ಆಗಿದೆಯಲ್ಲ. ಆ್ಯಕ್ಚುಲಿ ಇದರಲ್ಲಿ ಏನಂದರೆ, ಇದು ಆ್ಯಕ್ಚುಲಿ ಒಂದು ಆ್ಯನಿಮೆ ಇತ್ತು, ನಾನು ನೋಡ್ತಿದ್ದೆ, ದ ಮೈ ಹೀರೋ ಅಕಾಡೆಮಿ ಅಂತ. ಸೊ ಚೈನೀಸ್ ಆ್ಯನಿಮೆ ಅದು ಇದು. ಆ್ಯಕ್ಚುಲಿ ಇಟ್ಸ್ ಕಾಂಬಿನೇಷನ್ ಆಫ್ ಎಂತ ಫೈರ್ ಮತ್ತು ಫ್ಲೇಮ್ ಮತ್ತು ಐಸ್ದು ಕಾಂಬಿನೇಷನ್. ಸೊ ಇದು ಬಂದ್ಬಿಟ್ಟು ನೋಡಿ, ಟಾಪ್ ಬಂಡ್ಲಲ್ಲಿ ಮಸ್ತ್ ಎಫೆಕ್ಟ್ಸ್ ಎಲ್ಲ ಇದೆ. ಜಾಕೆಟ್ ಎಲ್ಲ ಪಕ್ಕ, ಹೇರ್ ಸ್ಟೈಲ್ಗಂತೂ ಪಕ್ಕ ತೆಗಿತೀನಿ ನಾನು ಇದು. ನನ್ನ ಹತ್ರ ಇದೆ ಒಂದು 6 ಎವಲ್ಯೂಷನ್ ಸ್ಟೋನ್ ಇದೆ, ಬಟ್ ಏನು ಪ್ರಯೋಜನ, ಡೈಮಂಡ್ ಸ್ಪಿನ್ ಮಾಡಬೇಕು. ಒಂದು ಸಿಕ್ಕಿದ್ರೆ ಸಾಕು, ನಿಮಗೆಲ್ಲ ಬ್ಲೂ ಪ್ರಿಂಟ್ ಒಂದು ಸಿಕ್ಕಿದ್ರೆ ಸಾಕು, ಟಾಪ್ ಬೇಕು ಅಂತಿಲ್ಲ. ಸೊ ಲಾಸ್ಟ್ ಎಲ್ಲೋ ಲಾಸ್ಟ್ ಅಂಡಲ್ಲಿ ಏನು ಎಫೆಕ್ಟ್ ಇಲ್ಲ. ಏ ಲಾಸ್ಟ್ ಅಂಡಲ್ಲೂ ಇದೆ ಬಾಯ್ಸ್, ಎಫೆಕ್ಟ್ ಇದೆ ಲಾಸ್ಟ್ನಲ್ಲೂ, ಮಸ್ತಿದೆ, ತೆಗಿಲೇಬೇಕಿದು, ಟ್ರೈ ಮಾಡಿ. ಎವಲ್ಯೂಷನ್ ಸ್ಟೋನ್ ಇದೆಲ್ಲ ಸೇಮ್ ನಾರ್ಮಲ್ ಸೇಮ್ ಟಾಪಿಗೆ ಒಂದು ಗೆಸ್ ಟಾಪಿಗೆ ಬಂದ್ಬಿಟ್ಟು 8 ಎವಲ್ಯೂಷನ್ ಸ್ಟೋನ್ ಬೇಕಾಗುತ್ತೆ. ಕೆಳಗಡೆ ಇದಕ್ಕೆ 3 ಎವಲ್ಯೂಷನ್ ಸ್ಟೋನ್ ಮತ್ತು 1 ಬ್ಲೂ ಪ್ರಿಂಟ್ ಸಿಕ್ಕಿದ್ರೆ ಸಾಕು. ಕಾಂಬಿನೇಷನ್ ಚೆನ್ನಾಗಿದೆ ಇದು, ನೋಡಿ ಟ್ರೈ ಮಾಡಿ ತೆಗೆಯೋಕ್ಕೆ.
ಇದೆಲ್ಲ ಬಂದು ಇಂಡೋನೇಷ್ಯಾ ಮತ್ತು ಬ್ರೆಜಿಲಿಯನ್ ಸರ್ವರ್. ಇಂಡೋನೇಷ್ಯಾ ಮತ್ತು ಬ್ರೆಜಿಲಿಯನ್ ಸರ್ವರ್ದು ಪಕ್ಕ ಬರುತ್ತೆ ಇಂಡಿಯನ್ ಸರ್ವರಲ್ಲಿ. ಯಾವುದು ವಿಯೆಟ್ನಾಮ್ ಮತ್ತು ತಾಲಿಬಾನ್, ಅದು ಅದೇ ಚೈನೀಸ್ದು ಸರ್ವರ್ ಬರಲ್ಲ, ಸಿಗಲ್ಲ ಅವರಿಗೆ. ಚಂದ, ಇನ್ನೂ ಮಸ್ತ್ ಮಸ್ತ್ ಇರುತ್ತೆ ಬ್ರೋ, ಅವರಿಗೆ ಮಸ್ತ್ ಮಸ್ತ್ ಕೊಡ್ತಾರೆ, ನಮಗೆ ಸ್ವಲ್ಪ. ಅದು ಆ್ಯಕ್ಚುಲಿ ಟೂರ್ನಮೆಂಟಲ್ಲಿ 12th ಲೆವೆಲಿಗೆ ಬಂದ್ರಲ್ಲ, ಮೇ ಬಿ ಅದಕ್ಕೆ ಆಗಿರ್ಬೋದು. ನಮಗೆಲ್ಲದು ಅದೆಲ್ಲ ಮ್ಯಾಜಿಕ್ ಕ್ಯೂಬಲ್ಲಿ ಇನ್ನೂ ಬಂದೇ ಇಲ್ಲ ಅದು. ಆಮೇಲೆ ಒಂದು ಇಟ್ಕೊಂಡು ಹಂಗೆ ಇಟ್ಕೊಂಡು, ಓಕೆ ಅದು ಬಿಡಿ. ಈಗ ನೆಕ್ಸ್ಟ್ ಬಂದು ಒಂದು ಆಯಿತಾ, ಟಾಪ್ ಅಪ್ ಅಂತ ಹೇಳ್ತಿದ್ದೀನಿ. ಡಿಸ್ಕೌಂಟ್ ಇವೆಂಟ್ ಇದೆ, ಡಿಸ್ಕೌಂಟ್ ಇವೆಂಟ್ ಲಿಟ್ರಲಿ ಸೂಪರ್ ಆಗಿದೆ. ಮಿಸ್ಟಿ ಶಾಪ್ಗಿಂತ ಮಸ್ತ್ ಆಗಿರೋದು ಡಿಸ್ಕೌಂಟ್ ಇವೆಂಟ್. ಇದಕ್ಕೆ ವೆಯ್ಟ್ ಮಾಡಲೇಬೇಕು ನೀವು. ನಾನು ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಆಗಿದೆ, ನಿಜ ಹೇಳ್ತೀನಿ. ಸೊ ಡಿಸ್ಕೌಂಟ್ ಇವೆಂಟ್ ಬಂದು, ಸೊ ಇದು ಬಂದು ನಮ್ಮದು ಡಿಸ್ಕೌಂಟ್ ಇವೆಂಟ್. ಮೂರು ಸ್ಲಾಟ್ ಇರುತ್ತೆ ಕೆಳಗಡೆ, 77%, 80% ಮತ್ತು 76%. ಮೇನ್ ಬಂದು ಡೈನಮೋ ಬಂಡಲ್ ಮೇಲೆ ಇರುತ್ತೆ. ಇದರಲ್ಲಿ ಗ್ಯಾಂಗ್ಸ್ಟರ್ ಬಂಡಲ್ ಇದೆ. ಡೈನಮೋ ಬಂಡಲ್ ಬಂದು ನಮ್ಮಲ್ಲಿ ಇನ್ನೂ ಬಂದೇ ಇಲ್ಲ ಅದು, ಆ್ಯಕ್ಚುಲಿ ಇವೆಂಟಲ್ಲೇ ಇರೋದು. 460 ಡೈಮಂಡ್ಸ್ಗೆ ಡೈನಮೋ ಬಂಡಲ್ ಇದೆ, ಮತ್ತು ಬಾಕಿನೂ ಇದೆ. ಬ್ಯಾಗ್ ಇದೆ, ಕ್ರೇಡ್ಸ್ ಇದೆ, 10 ವೆಪನ್ ರಾಯಲ್ ಟೋಕನ್ಸ್ ಇದೆ. ವೆಹಿಕಲ್ ನೋಡಿ, 1000 ಡೈಮಂಡ್ಸ್ದು 345 ಡೈಮಂಡ್ಸ್ಗಿದೆ. ಸೊ ಇದು ಮಸ್ತ್ ಮಿಸ್ಟ್ರಿ ಶಾಪ್ಗಿಂತ ಮಸ್ತ್ ಇವೆಂಟ್ ಹೇಳ್ತೀನಿ ಡಿಸ್ಕೌಂಟ್ದು. ಮೇನ್ ನನಗೆ ಇದರಲ್ಲಿ ಏನು ಖುಷಿ ಆಗಿದೆ ಅಂದರೆ ಫೀನಿಕ್ಸ್ ಬಂಡಲ್ ಬಾ, ಫೀನಿಕ್ಸ್ ಬಂಡಲ್ ಅದು ಮ್ಯಾಟ್ರ್. ಫೀನಿಕ್ಸ್ ಬಂಡಲ್ ನಾನು ಕಾಯ್ತಿದ್ದೀನಿ. ಅದು ಬಂದು 899 ಡೈಮಂಡ್ಸ್ ಇದೆ, 50% ಆಫ್ ಫಾರ್ ಗಿಫ್ಟಿಂಗ್, ಗಿಫ್ಟ್ದು 50% ಆಫ್ ಬರ್ತಲ್ಲ ಅದಕ್ಕೆ ಕಾಯ್ತಿದ್ದೀನಿ. ಅದು ಅಂತೂ 450 ಡೈಮಂಡ್ ಆಗುತ್ತೆ, ಬಟ್ ಇಲ್ಲಿ 279 ಡೈಮಂಡ್ಸ್, 280 ಡೈಮಂಡ್ಸ್. ಓಕೆ 280, 300 ತಗೋಪ್ಪ ಬರಲಿ ಇವೆಂಟ್. 279 ಡೈಮಂಡ್ಸ್ ಯಾರು ಬಿಡ್ತಾರೆ ಇದನ್ನು ಹೇಳಿ. ಸೊ ಮಸ್ತ್ ಇದೆ ಇವೆಂಟ್, ಯಾವ ಯಾರ ಹತ್ರ ಯಾವುದೆಲ್ಲ ರೇರ್ ಇಲ್ಲ ತಗೋಬೋದು. ಇಲ್ಲಿ ತುಂಬ ಕಾಸ್ಟ್ಯೂಮ್ ಇದೆ, ರೇರ್ ಕಾಸ್ಟ್ಯೂಮ್. ನ್ಯೂ ಅಕೌಂಟ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಮಾತ್ರ ಒಳ್ಳೆ ಇದು ಅಪರ್ಚುನಿಟಿ. ಪಾಪ ಗಾಡಿ 899 ಡೈಮಂಡ್ಸ್ ಕೊಟ್ಟು ಗಾಡಿ ತಗೊಂಡಿದ್ದಾರಲ್ಲ, ಅವ್ರಿಗೊಂದು RIP ಡೈಮಂಡ್ಸ್ ಅಂತ ಕಮೆಂಟ್ಗಳು ಹಾಕಿ. ಈಗ ನೆಕ್ಸ್ಟ್ ಬಂದು ನೀವೆಲ್ಲ ಇದಕ್ಕೇ ತಾನೇ ಕಾಯ್ತಿದ್ದು, ಹಾಕಿ ಬಿಡ್ತೀನಿ. ಏನು ಹೇಳಿ, ಮಿಸ್ಟಿ ಶಾಪ್. ನೆಕ್ಸ್ಟ್ ಮಿಸ್ಟ್ ಶಾಪಲ್ಲಿ ಈ ಬಂಡಿ ಬರ್ತಾ ಇದೆ. ಸೊ ಯಾರೆಲ್ಲ ಪ್ಯಾನ್ಗೆ 800 ಡೈಮಂಡ್ಸ್ ಕೊಟ್ಟು ತೆಗೆದಿದ್ದೀರಾ ಅವರಿಗೆ RIP, ಬಿಕಾಸ್ ಪ್ಯಾನು ಬರ್ತಾ ಇದೆ ನೆಕ್ಸ್ಟ್ ಮಿಸ್ಟ್ ಶಾಪಲ್ಲಿ. ಮತ್ತು ಈ ಬಂಡಲ್ ಬಂದು ಸ್ಟೀಮ್ ಪಂಕ್ ಬಂಡಲ್, ಬೆಟರ್ ಪ್ರಾಮಿಸಿಂಗ್ ಬಂಡಲ್, ಮಸ್ತಾಗಿದೆ ಇದು. ಸ್ಟೀಮ್ ಪಂಕ್ ಸೂಪರ್ ಆಗಿದೆ. ಈ ಬಂಡಲ್ ಬಂದರೆ ಇಟ್ಸ್ ಗುಡ್. ಈ ಬಂಡಲ್ ಜೊತೆ ಬಾಕಿ ಎಲ್ಲ ಸೇಮ್. ಬೈ ದ ವೇ, ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಆಲೋಕ್ ಬರುತ್ತೆ ಅಂತ, ಆಲೋಕ್ ಬರಲ್ಲ. ಸೊ ಅದಕ್ಕೆ ಅಪ್ಸೆಟ್ ಆಗಬೇಡಿ. ನಿಮಗೆ ಗಿಫ್ಟಲ್ಲೂ ನೀವು ಬೇಕಾದರೆ 230-240 ಡೈಮಂಡ್ಸ್ಗೆಲ್ಲ ನೀವು ಗಿಫ್ಟಲ್ಲಿ ಆಲೋಕ್ನ ಕಳ್ಸ್ಕೋಬೋದು. ಮೇ ಬಿ 300 ಡೈಮಂಡ್ಸ್ ಒಳಗಡೆ ಬರುತ್ತೆ. ಸೊ ಆಲೋಕ್ ಅದು OP ಇದಲ್ಲ, OP ಅಂತ ಕ್ಯಾರೆಕ್ಟರ್, ಅದನ್ನು ಮಿಸ್ಟ್ರಿ ಶಾಪಲ್ಲಿ ಮೇ ಬಿ ಈಗ 90% ಆಫ್ ಬಂದುಬಿಟ್ರೆ ಆಲೋಕ್, ದೆನ್ ಬಂದ್ಬಿಟ್ಟು 99 ಡೈಮಂಡ್ಸ್ಗೆನೇ ಬಂದುಬಿಡುತ್ತೆ ಆಲೋಕ್. ಸೊ ಮೇ ಬಿ ಅದಕ್ಕೆ ಅನ್ನುತ್ತೆ ಆಲೋಕ್. ಸೊ ನೀವೊಂದು ಐಡಿಯಾ ಮಾಡ್ಬೋದು ಅಂತ, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ, ಗೆಸ್ಟ್ ಅಕೌಂಟ್ ಅಥವಾ FB ಹೊಸ ಅಕೌಂಟ್, ಅದರಲ್ಲಿ ಸ್ವಲ್ಪ ಆಡಿ ಲೆವೆಲ್ 20-25 ವರೆಗೆ ಬರುತ್ತೆ. ಅದಾದಮೇಲೆ ಅದರಲ್ಲಿ ಫಸ್ಟ್ ಟಾಪಪ್ ಡ್ರಾ, ಮೀನ್ ಏರ್ ಡ್ರಾಪ್ ಬರುತ್ತೆ. ಬಂದ್ಬಿಟ್ಟು ಪಕ್ಕ 10 ರುಪೀಸ್ ಅಥವಾ 20 ರುಪೀಸ್ ಬರುತ್ತೆ 299 ಡೈಮಂಡ್ಸ್ಗೆ. 299 ಡೈಮಂಡ್ಸ್ ಅಲ್ಲಿ ಇರುತ್ತೆ. ಸೊ ಅದರಿಂದ ನೀವು ಬೇಕಾದ್ರೆ 50% ಆಫ್ ಆಲೋಕ್ ಬರುವಾಗ ಗಿಫ್ಟ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ಗೆ. ನಾನು ಹಂಗೆ ಮಾಡಿ ತೆಗೆದಿದ್ದು. ಸೊ ದಿಸ್ ವಾಸ್ ಆಲ್ ಫಾರ್ ಟುಡೇ. ಸೊ ನಿಮಗೆ ನಂದು ಕೆಲಸ ಖುಷಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದು ಬೇಕೇ ಬೇಕು ನನಗೆ ಸಪೋರ್ಟ್. ಈಗ ಮತ್ತೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ, ನಾನು ಲೈವ್ ಯಾವಾಗಲೂ 6:00 ಲೈವ್ ಬರ್ತೀನಿ. ಸೊ ಟೇಕ್ ಕೇರ್.